ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ದೇಶದ ಭವಿಷ್ಯ ಯುವಕರ ಕೈಯಲ್ಲಿದ್ದು, ಯುವ ಮತದಾರರು ಮತದಾನ ಮಾಡಲು ಮುಂದಾದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಅಂತ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ನಗರದ ಸರ್ಕಾರಿ ಕಾಲೇಜಿನಲ್ಲಿ ತಾಲೂಕು ಆಡಳಿತ ಭಾರತ್ ಚುನಾವಣಾ ಆಯೋಗದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮತದಾನವೆಂಬುದು ಪ್ರತಿಯೊಬ್ಬರ ವೈಯಕ್ತಿಕ ಹಕ್ಕು, ಅದನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತ ರುದ್ರೇಶ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜಾನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಸೇರಿದಂತೆ ಕಾಲೇಜ್ ಪ್ರಾಂಶುಪಾಲರು, ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಸೇರಿದಂತೆ ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಈಗಾಗಲೇ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ನ್ಯಾಯಾಧೀಶರಾಗಿದ್ದಂಥ ಗೀತಾ ಲಕ್ಷ್ಮಿ ಅವರು ಉದ್ಘಾಟನೆ ಮಾಡಿ ಈಗ ಕರೆದಿದ್ದಾರೆ. ಈ ಒಂದು ಈಗಾಗಲೇ ತಹಸೀಲ್ದಾರರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ದಾರೆ. ಅವೆಲ್ಲರೂ ಕೂಡ ಕೈ ಎತ್ತಿ ಪ್ರಮಾಣ ಮಾಡಿದೆ. ಅದರಲ್ಲಿ ನೀವು ಪ್ರಮಾಣ ಮಾಡಿರ್ತಕ್ಕಂಥದ್ದು ಆ ಮಾತಿನ ಅರ್ಥ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತದೆ. ಬಹುಶಃ ನಮಗೆ ಈ ದಿನ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದ ಮನಿಕೇರಿ ತೋಟದ ದನಗಳ ಶೆಡ್ಡಿಗೆ ಬೆಂಕಿ ಕಾಣಿಸಿಕೊಂಡಿದ್ದು 80,000 ಬೆಲೆ ಬಾಳುವ ಎಮ್ಮೆ ಸಾವನ್ನಪ್ಪಿದೆ. ಸಾವಿತ್ರಿ ಕಾಂಬಳಿಗೆ ಸೆರೆದ ಗುಡಿಸಲು ಬೆಂಕಿಗೆ ಆಹುತಿ ಆಗಿದ್ದು, ಕುಟುಂಬದ ಉಪಜೀವನಕ್ಕೆ ಆಸರೆಯಾದ ಎಮ್ಮೆಯನ್ನು ಕಳೆದುಕೊಂಡು ಸಾವಿತ್ರಿ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿ ಹಾಗೂ ಗ್ರಾಮ ಲೆಕ್ಕಾಧಿ ಕಚೇರಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಎಮ್ಮೆನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದರು. ನಾವು ಮನೆಯಲ್ಲಿ ಇಲ್ಲದಿದ್ದಾಗ ಯಾರೋ ಗುಡಿಸಲಿಗೆ ಬೆಂಕಿ ಹಚ್ಚಿ ಹೋಗಿದ್ದಾರೆ ಎಂದು ಕಣ್ಣೀರು ಹಾಕುತ್ತಾ ಅಮೋಕ್ ಟಿವಿ ಜೊತೆಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹೆಂಗತ್ತಿತ್ರಿ ಬೆಂಕಿ? ನಾವು ಕೆಲ್ಸಕ್ಕೆ ಹೋಗಿದ್ದೀವ್ರಮ್ಮ, ಹೆಂಗತ್ತೈತೆ ಅವ್ರಿ? ಎಷ್ಟು ಗಂಟೆಗೆ? ನಾವು 10 ಗಂಟೆ ಹೋಗಿದ್ದೀರಿ ಕೆಲ್ಸಕ್ಕೆ ರೀ. ಹೋಗಿ ಮುರಿದು ಒಂದು ದೀಡ್ ತಾಸಿನಾಗಂದ್ರೆ ಮಗ್ಲ ಇವ್ರು ಹಾದಿ ಮಂದಿ ಪೋಣ ಚೆನ್ನ ಬಂದಿವ್ರಿ. ಏನೇನು ಸುಟೈತ್ರಿ? ಎಮ್ಮೆ ಒಂದ್ರಿ, ದೊಡ್ಡ ಪತ್ರಾಸ್ರಿ, ಮತ್ತೇನು ಚೆನ್ನಾಗಿಲ್ಕ್ರಿ ಅಪ್ಪ. ನಂದು ಎಮ್ಮೆ ಮೇಲೆ ಅಟ್ಟ ಜೀವನ ಇತ್ತಪ್ಪ. ಏನ್ ಹೇಳ್ಯಾರ? ಏನ್ ಹೇಳ್ರಿ? ಅದನ್ನ 70,000 ಬೇಡಿರ್ರಿ. ಎಷ್ಟು? 70,000 ರೂಪಾಯಿ ಬೇಡಿರ್ರಿ. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಗುಬ್ಬಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿಯಿಂದ ಮತದಾರರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಉಂಡಿ ಮಂಜುಳಾ ಶಿವಪ್ಪ ಮಾತನಾಡಿ, ಭಾರತ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಸಂವಿಧಾನ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡಿದೆ. ಚುನಾವಣೆಗಳು ಬಂದಾಗ ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಯೋಗ್ಯ ವ್ಯಕ್ತಿಯನ್ನು ಗುರುತಿಸಿ ಮತದಾನ ಮಾಡಬೇಕು. ಆಗ ವ್ಯವಸ್ಥೆ ಸರಿ ದಾರಿಯಲ್ಲಿ ಸಾಗುತ್ತದೆ. ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಹೆಚ್ಚಿನ ಗಮನ ಕೊಟ್ಟು ಮಾದಕ ದ್ರವ್ಯ ವ್ಯಸನಿಗಳಿಂದ ದೂರ ಇರಬೇಕು ಹಾಗೂ ಮೋಟಾರು ವಾಹನ ಕಾಯ್ದೆ ಮತ್ತು ಪೋಕ್ಸೋ ಕಾಯ್ದೆಯ ಅರಿವಿರಲಿ ಅಂತ ತಿಳಿಸಿದರು. ಅದಕ್ಕೆ ನಾವೇ ಕಾರಣ ಅಂತಲೂ ನೀವು ತಿಳ್ಕೊಳ್ಬೇಕು. ಅದಕ್ಕೆ ಕೇವಲ ಓದಿ ಬಿಟ್ಟು ಇಲ್ಲೇನೋ ಕರೆದ್ರು ಫಂಕ್ಷನ್ಗೆ ನಾವು ಓದ್ ತಗೊಂಡ್ಬಿಟ್ವಿ ಅಂದ್ರೆ ಅಲ್ಲ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಕೂಡ ಇವತ್ತು ಎಷ್ಟು ಮಕ್ಕಳಿದ್ದಾರೆ, ಈಗೀಗ ಅವರಿಗೆ ಎಲೆಕ್ಷನ್ ರೈಟ್ಸ್ ಬರ್ತಾ ಇದೆ. ಇವತ್ತು ನಮ್ಮ ಮಕ್ಕಳಾದ್ರೆ ಇದನ್ನು ತಿಳ್ಕೊಳ್ಬೇಕು. ಇದು ನಮ್ಗೆ ಅತಿ ಅಮೂಲ್ಯವಾದ ಹಕ್ಕು ಭಾರತದ ಸಂವಿಧಾನ ಕೊಟ್ಟಿರೋದು. ಇದನ್ನ ನಾವು ಜಾಗ್ರತೆಯಿಂದ ಬಳಸ್ಬೇಕು. ನಾವು ಜಾಗ್ರತೆಯಿಂದ ಬಳಸಿದಾಗ ಮಾತ್ರ ನಾವು ನಮ್ಮ ಒಳ್ಳೆ ಜನನಾಯಕರನ್ನ ನೋಡ್ಲಿಕ್ಕೆ ಸಾಧ್ಯ, ಒಳ್ಳೆ ಆಡಳಿತವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಈಗ ನಾನು ಒಬ್ಬ ನ್ಯಾಯಾಧೀಶರ ಆದಂಗೆ ಏನಂದ್ರೆ ಮತದಾನದ ಬಗ್ಗೆ ಇನ್ನು ಹೇಳೋರು ತುಂಬಾ ಇದ್ದಾರೆ. ಬಟ್ ನಾನು ನ್ಯಾಯಾಧೀಶರಾಗಿ ಇವತ್ತು ಇಲ್ಲಿ ಬಂದಿರೋದ್ರಿಂದ ನಾನು ಮಕ್ಕಳಿಗೆ ಬೇಕಾದ ಕೆಲವು ಕಾನೂನುಗಳನ್ನ ಹೇಳಲೇಬೇಕಾಗುತ್ತೆ. ಒಂದು ಮಾತಿದೆ, ಇಗ್ನೋರೆನ್ಸ್ ಆಫ್ ಲಾ. ಚುನಾವಣಾ ಸಂಪನ್ಮೂಲ ವ್ಯಕ್ತಿ ಯತೀಶ್ ಮಾತನಾಡಿ, ಮತದಾನ ಮತದಾರನ ಹಕ್ಕಾಗಿದ್ದು
ಜನರು ಮತದಾನವನ್ನ ನಿರ್ಲಕ್ಷ್ಯ ಮಾಡದೆ ಮತ ಹಾಕುವ ಮೂಲಕ ಪ್ರಜಾಪ್ರಭುತ್ವವನ್ನ ಸುಭದ್ರಗೊಳಿಸಬೇಕು. ಮತ ಮತದಾರ ಮತಗಟ್ಟೆ ಮತ್ತು ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ನೀವು ಮತವನ್ನ ಚಲಾವಣೆ ಮಾಡಲು ಹೋದ್ರೆ ನೀವೇನ್ ಬದಲಾಯಿಸ್ತೀರಿ? ನೀವು ಏನಾದ್ರೂ ಮಾಡಬೇಕು ಅಂತಂದ್ರೆ, ಬದಲಾಯಿಸಬೇಕು ಅಂತಂದ್ರೆ, ನಿಮ್ಮಿಷ್ಟದ ಆಯ್ಕೆ ಸರ್ಕಾರ ನಿಮಗೆ ಬರಬೇಕು ಅಂತಂದ್ರೆ, ನಿಮ್ಮ ಅಭಿಲಾಷೆಯ ಲೀಡರ್ ನಿಮ್ಮನ್ನ ಆಳ್ಬೇಕು ಅಂತಂದ್ರೆ, ನೀವು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಸರ್, ನಿಂತಿರೋದು ಯಾರು ಸರಿ ಇಲ್ವಲ್ಲ ಸರ್? ಯಾರಿಗೆ ಹಾಕ್ಬೇಕು ಓಟು? ನಾನು ಯಾರು ಸರಿ ಇಲ್ವಲ್ಲ? ನನ್ನ ಆಯ್ಕೆ ಅಭ್ಯರ್ಥಿ ಯಾರು ಇಲ್ಲ, ನಾನು ಹೇಗೆ ಮತ ಚಲಾಯಿಸ್ಬೇಕು? ಅದಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೀವಿ. ನೋಟಾ ಇದೆ, ನನ್ನ ಹತ್ರ ಎಂಬೋ ಇದೆ. ನೀವು ಬಂದು ಮತಗಟ್ಟೆಗೆ ಮತವನ್ನು ಚಲಾಯಿಸಿ, ನಿಮ್ಮ ಆಯ್ಕೆಯನ್ನು ರಿಜಿಸ್ಟರ್ ಮಾಡಿ. ನಾನು ಹೇಗೆ ಮತ ಚಲಾಯಿಸ್ಬೇಕು? 18 ವರ್ಷದ ನಂತರ ನಿಮಗೆ ಮತ ಚಲಾಯಿಸುವ ಹಕ್ಕು ಬಂದಿದೆ, ನೆನಪಿರಲಿ ನಿಮಗೆ. 18 ವರ್ಷ. ಇದೇ ಸಂದರ್ಭದಲ್ಲಿ ಯುವ ಮತದಾರರಿಗೆ ವೋಟರ್ ಐಡಿ ಕಾರ್ಡ್ಗಳನ್ನು ವಿತರಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಚುನಾವಣಾ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿಆರತಿ, ಇಒ ಪರಮೇಶ್ ಕುಮಾರ್, ಬಿಒ ಲೇಪಾಕ್ಷಪ್ಪ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ, ವಕೀಲ ಸುರೇಶ್ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ದ್ವಿಚಕ್ರ ವಾಹನ ಸವಾರನ ಮೇಲೆ ಹಲ್ಲೆ ಮಾಡಿ ಅವರ ದ್ವಿಚಕ್ರ ವಾಹನ ಕಸಿದುಕೊಂಡು ಪರಾರಿಯಾಗಿದ್ದ ಚೋರರಿಬ್ಬರನ್ನ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಗೌರಿಬಿದನೂರು ತಾಲೂಕಿನ ಪುರಟಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರು ನಗರದ ಸುಮಂಗಲಿ ಬಡಾವಣೆಯ ಮೋಸಿನ್ ಮತ್ತು ರೋಷನ್ ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಇಬ್ಬರು ಅಪರಾಧ ಹಿನ್ನೆಲೆಯುಳ್ಳವರಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ನಗರದ ಸುಮಂಗಲಿ ಬಡಾವಣೆ ಬಳಿಯಿದ್ದ ಉದಯ್ ಮೇಲೆ ಹಲ್ಲೆ ಮಾಡಿ ಅವರ ದ್ವಿಚಕ್ರ ವಾಹನವನ್ನ ಕಸಿದುಕೊಂಡು ಹಿರೇಬಿದನೂರು ಸಮೀಪದ ಬೈಪಾಸ್ ರಸ್ತೆಯಲ್ಲಿ ಪರಾರಿಯಾಗುವಾಗ ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾರುತ್ತಿದ್ದ ಶಿವಕುಮಾರ್ ಮೇಲೆ ಹಲ್ಲೆ ಮಾಡಿ ಅವರಿಂದ 300 ರೂಪಾಯಿಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದರು. ಈ ಸಂಬಂಧ ಉದಯ್ ನೀಡಿದ ದೂರಿನ ಮೇರೆಗೆ ಸ್ವತಃ ಸಿಪಿಐ ಕೆಪಿ ಸತ್ಯನಾರಾಯಣ್ ಕಾರ್ಯಾಚರಣೆಗೆ ಮುಂದಾಗಿ ಎಲ್ಲ ಠಾಣೆಗಳಿಗೆ ಮಾಹಿತಿಯನ್ನು ನೀಡಿ ಬಂಧನಕ್ಕೆ ವ್ಯೂಹ ರಚಿಸಿದರು. ಬಂಧನದಿಂದ ತಪ್ಪಿಸಿಕೊಳ್ಳಲು ಆರೋಪಿಗಳು ತೊಂಡೆಬಾವಿ ಸಮೀಪದ ಕಮಲಾಪುರಕ್ಕೆ ತೆರಳಿದರು. ಅಲ್ಲಿಗೆ ಪೊಲೀಸರು ಆಗಮಿಸುವ ಮಾಹಿತಿ ದೊರೆತಿದ್ದರಿಂದ ನಗರಕ್ಕೆ ವಾಪಸ್ಸಾಗಿ ಬಂಧನದಿಂದ ತಪ್ಪಿಸಿಕೊಳ್ಳಲು ಬೈಪಾಸ್ ರಸ್ತೆಯಲ್ಲಿ ಬರುವ ಉತ್ತರ ಪಿನಾಕಿನಿ ಸೇತುವೆ ಬಳಿ ವಾಹನವನ್ನು ರಸ್ತೆ ಬದಿಯ ಪೊದೆಯೊಂದಕ್ಕೆ ತಳ್ಳಿ ಸಮೀಪದ ಮನೆಗಳ ಶೌಚಾಲಯದಲ್ಲಿ ಅಡಗಿಕೊಂಡಿದ್ದರು. ಕುಡುಕನೊಬ್ಬ ನೀಡಿದ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿ ಆರೋಪಿಗಳನ್ನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾದರು ಅಂತ ತಿಳಿದು ಬಂದಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲ ಸಂಘ, ತಾಲೂಕು ಆಡಳಿತ, ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಮತದಾರರ ದಿನ ಮತ್ತು ರಾಷ್ಟ್ರೀಯ ಯುವಕರ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಶ್ರೇಣಿ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಮಾತನಾಡಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಮುಕ್ತವಾಗಿ ಮತದಾನ ಮಾಡಬೇಕು. ಯಾವುದೇ ಆಮಿಷ ಆಸೆಗೆ ಒಳಪಡದೆ ನಿರ್ಭಯವಾಗಿ ಮತದಾನ ಮಾಡಿದಾಗ ಮಾತ್ರ ಸಂವಿಧಾನ ಉಳಿಯಲು ಸಾಧ್ಯ. ವಿಶ್ವದಲ್ಲಿ ಉತ್ತಮ ಪ್ರಜಾಪ್ರಭುತ್ವ ಹೊಂದಿರುವ ಏಕೈಕ ದೇಶ ನಮ್ಮ ದೇಶ. ಇದರ ಪಾವಿತ್ರ್ಯತೆ ಕಾಪಾಡಲು ನಾವು ಮುಂದಾಗಬೇಕು. ದೇಶದ ಎಲ್ಲಾ ನಾಗರಿಕರು ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಅದು ಆಮಿಷ ಆಸೆ ಮುಕ್ತವಾಗಿ ಇರಬೇಕು. ದೇಶದಲ್ಲಿ ಚುನಾವಣೆ ಆಯೋಗ ಇದ್ದು ಇದರ ಮೂಲ ಉದ್ದೇಶ ಮತದಾನದ ಅರಿವು ಮೂಡಿಸುವುದು. 1990 ಚುನಾವಣೆ ಆಯೋಗದ ಅಧ್ಯಕ್ಷರಾಗಿ ಟಿಎನ್ ಶೇಷನ್ ಅವರು ದೇಶದಲ್ಲಿ ಮತದಾನ ವ್ಯವಸ್ಥೆಯನ್ನು ಬಲಪಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು. ಸಂಪನ್ಮೂಲ ವ್ಯಕ್ತಿಯಾಗಿ ವಕೀಲ ಟಿಕೆ ವಿಜಯ ರಾಘವ ಮಾತನಾಡಿ, ಇಂದಿನ ಯುವಕರೇ ದೇಶದ ಉತ್ತಮ ಪ್ರಜೆಯಾಗಬೇಕು. ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಶಾಂತಿಯುತವಾಗಿ ಮತದಾನ ಮಾಡಿದಾಗ ಮಾತ್ರ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಲು ಸಾಧ್ಯವೆಂದರು. ಹಾಗಾದರೆ ಎಲ್ಲರೂ ಕೂಡ ಶಾಮೀಲಾಗಿದ್ದೀರಿ ಅಂತ ಅರ್ಥ. ನೀವೇ ಶಾಮೀಲಾಗಿದ್ದರೆ ದೇಶ ಸಂಚಲನಕ್ಕೆ ನಿಮ್ಮ ಆಗುವುದಿಲ್ಲ. ನಿಮ್ಮ ಅಂದರೆ ಮುಂದಿನ ಭವಿಷ್ಯ ಈ ದೇಶದ ಅಧಿಕಾರದ ಚುನಾವಣೆ ಎಲ್ಲ ಜನರು ನೀವು ಪ್ರವೇಶ ಮಾಡ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ಭವಿಷ್ಯ ನಿಮ್ಮ ಮೇಲೆ ಕೆಲವೇ ನಂಬಿಕೆ ಇಲ್ಲ. ನೀವೇ ಕೈಗಾರಿಕೆ ಪ್ರವೇಶ ಮಾಡ್ತಕ್ಕ ನಾನು ಮುಖ್ಯವಾಗಿ
ನಿರ್ಭಯವಾಗಿ ನನ್ನ ಓಟನ್ನು ನಾನು ನ್ಯಾಯಯುತವಾಗಿ ಮತದಾನ ಮಾಡಿದ್ದೇನೆ ಅಂತ ಹೇಳಿದ್ರೆ ನೀವು ಕೂಡ ಬಯಸ್ತೀವಿ. ಇಲ್ಲ ಅಂದ್ರೆ ನಾವು ಮಾಡಬಾರ್ದು ಅಂತ ಅವಕಾಶ ಇಲ್ಲ ಅಂತ ಅದಕ್ಕೆ ಅದಾದ್ರೆ ಯಾಕೆಂದ್ರೆ ನಿಮ್ಮನ್ನ ನಂಬಿಕೊಂಡು ಅಧಿಕಾರ ಶಾಹಿ ಕೆಲಸ ಮಾಡ್ತಾ ಇದೆ. ನಾಳೆ ಈ ದೇಶದ ಭವಿಷ್ಯ ಇದೆ. ನಾಳೆ ಈ ದೇಶದ ಯಾವುದೇ ರೀತಿಯಾಗಿರತಕ್ಕಂತಹ ಮುಂದುವರಿದ ಪ್ರಗತಿ ಬಂದು ಹೋಗಬೇಕಾದ್ರೆ ನಿಮ್ಮ ಯುವಕರ ಒಂದು ಜವಾಬ್ದಾರಿ ಅತ್ಯಂತ ಶ್ರೇಷ್ಠವಾಗಿದೆ. ಈ ವೇಳೆಯಲ್ಲಿ ಬಿಎಲ್ಒ ಅಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್, ಬಿಒ ಶ್ರೀನಿವಾಸಮೂರ್ತಿ, ವಕೀಲ ಸಂಘದ ಅಧ್ಯಕ್ಷ ಡಿ ರಾಮದಾಸ್, ಹಿರಿಯ ವಕೀಲ ವಿ ಗೋಪಾಲ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದೀಕೆರೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಗೋದಾಮು ಕಟ್ಟಡದ ಉದ್ಘಾಟನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಕೇಂದ್ರ ಸರ್ಕಾರದ ಎಂಎಸ್ಪಿ ಜನತೆಗೆ ರಾಜ್ಯ ಸರ್ಕಾರದ ಸಹಾಯಧನವೂ ಸೇರಿ ರೈತರಿಗೆ 13,500 ರೂಪಾಯಿ ಸಿಗುತ್ತಿದೆ. 15,000 ರೂಪಾಯಿ ಹೆಚ್ಚಿಸಬೇಕೆಂಬ ಒತ್ತಾಯ ಪ್ರಬಲವಾಗಿದೆ. ರಾಜ್ಯ ಸರ್ಕಾರ ಇನ್ನೂ 1,500 ರೂಪಾಯಿ ಸೇರಿಸಿ ಒಟ್ಟು 15,000 ರೂಪಾಯಿ ನಿಗದಿಪಡಿಸಲು ಪ್ರಯತ್ನಿಸಲಾಗುವುದು. ಬೇಸಾಯಕ್ಕೆ ಹಾಕುವ ಬಂಡವಾಳ ರೈತರಿಗೆ ವಾಪಸ್ಸಾಗದ ಸ್ಥಿತಿ ನಿರ್ಮಾಣವಾಗಿದೆ. ರೈತರಿಗೆ ನ್ಯಾಯ ದೊರಕಿಸಿಕೊಡಲು ವಿಫಲರಾಗಿದ್ದೇವೆ ಎನ್ನುವ ವಿಷಾದವಿದೆ ಎಂದರು. ಮಾಡಬೇಕು ಆ ಪ್ರದೇಶಗಳು ಕೂಡ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅನಿಸಿಕೆ. ಅದು ಪೂರ್ವಕವಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಸಹಕಾರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಸೊಸೈಟಿಗಳು ಕೂಡ NDDP ಸಾಫ್ಟ್ವೇರ್ ಅನ್ನು ಅಳವಡಿಸಬೇಕು. ಆ ಮೂಲಕ ರೈತರಿಗೆ ಅಳತೆನಲ್ಲಿ ಅಥವಾ ಫ್ಯಾಟ್ ಬಗ್ಗೆ ರೆಕಾರ್ಡ್ ಮಾಡೋದ್ರಲ್ಲಿ ಮತ್ತು ವಾಪಸ್ ಅವರಿಗೆ ಹಾಲಿನ ಹಣ ಕೊಡುವಂಥ ಕಾಲದಲ್ಲಿ ಎಲ್ಲೆಲ್ಲ ಪಿಂಪರೇಜ್ ಸೋರಿಕೆ ಆಗ್ತಾ ಇದೆ. ಆ ಎಲ್ಲ ಸೋರಿಕೆಯನ್ನು ಕೂಡ ತಡೆಗಟ್ಟಲಿಕ್ಕೆ ಇಡೀ ರಾಜ್ಯದ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನಿಯಂತ್ರಣಕ್ಕೆ ಪ್ರಯತ್ನ ಮಾಡಿ ಆ ಸೌಲಭ್ಯವನ್ನು ಅಳವಡಿಸ್ತೇವೆ. ಆ ಸೌಲಭ್ಯವನ್ನು ಅಳವಡಿಸಿದಾಗ ಮಾತ್ರ ರೈತರಿಗೆ ಸರಿಯಾದಂತಹ ದರನೂ ದೊರಕುತ್ತೆ. ಯಾವುದೇ ರೀತಿಯಲ್ಲಿ ಅವರನ್ನು ಶೋಷಣೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ನಾವು ವಹಿಸತಕ್ಕಂಥ ಪ್ರಯತ್ನವನ್ನು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಮಾತನಾಡಿ, ನೀರಾವರಿ ಯೋಜನೆಗಳಿಂದ ಕೈತಪ್ಪಿ ಹೋಗಿರುವ ಕಂದೀಕೆರೆ ಹೋಬಳಿಗೆ ಹೇಮಾವತಿ ನೀರು ಹರಿಸಲು ಶಾಸಕ ಸುರೇಶ್ ಬಾಬು ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಜೊತೆಗೂಡಿ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು. ಗೋದಾಮು ಕಟ್ಟಡದ ಉದ್ಘಾಟನೆ ಹಾಗೆ KCC ಸಾಲ ವಿತರಣೆ ಇವೆರಡನ್ನೂ ಮಾಡಬೇಕು ಅಂದ ಕೆಎನ್ ರಾಜಣ್ಣ ಅವರು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ತೋರಿಸ್ತೇನೆ. ಅವರು ಸಚಿವರಾದ ಮೇಲೆ ಚಿಕ್ಕನಾಯಕನಹಳ್ಳಿ ನಾಲ್ಕನೇ ಬಾರಿ ಬಂದಿದ್ದಾರೆ. ನಮಗೆ ಅವ್ರು ಬರ್ತಾರೆ ಅಂದರೆ ನಮಗೆ ಅಭಿಮಾನ ಅಪ್ಪಾಯಿದ್ದಾರೆ. ನನಗೇಂತಲ್ಲ, ಇಡೀ ನಮ್ಮ ತಾಲೂಕಿನ ಜನತೆ ಹಾಗೆ ರಾಜಣ್ಣ ಅವರನ್ನು ಮನಸ್ಸು ಮಾಡ್ತಾರೆ. ಯಾಕೆಂದ್ರೆ ರಾಜಣ್ಣ ಅವರು ಯಾವತ್ತೂ ಯಾವ ಪಕ್ಷ ಕೇಳಲ್ಲ, ಯಾವ ಜಾತಿ ಕೇಳಲ್ಲ. ಬಡವರ ಪರವಾಗಿ ಕೆಲಸ ಮಾಡುವಂಥವ್ರು, ರೈತರ ಪರವಾಗಿ ಕೆಲಸ ಮಾಡುವಂಥವ್ರು, ಗ್ರಾಮೀಣ ಪ್ರದೇಶದ ಜನರ ಪರವಾಗಿ, ಮಹಿಳೆಯರ ಪರವಾಗಿ ಪ್ರತಿಭಟನೆ ಈ ತಾಲೂಕಲ್ಲಿದೆ. ಹಾಗೆಯೇ ಅವರು ನಮ್ಮ ತಾಲೂಕಿನಲ್ಲಿ ಅಭಿಮಾನ ಇಟ್ಟರು ನಮ್ಮ ತಾಲೂಕಿಗೆ. ಕಾರ್ಯಕ್ರಮದಲ್ಲಿ ಕಂದೀಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪಿ ಪ್ರದೀಪ್ ಕುಮಾರ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶ್ರೀಧರ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಇತರರು ಉಪಸ್ಥಿತರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕು ಗೊಲ್ಲಹಳ್ಳಿ ಪಂಚಾಯಿತಿ ಇಟ್ಟಪ್ಪನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಡಿ ಚನ್ನಕೃಷ್ಣಪ್ಪ, ಉಪಾಧ್ಯಕ್ಷರಾಗಿ ನರಸಿಂಹಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸತತ 4ನೇ ಬಾರಿಗೆ ಅಧ್ಯಕ್ಷರಾಗಿ ಡಿ ಚನ್ನಪ್ಪ ಕೃಷ್ಣ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಇಟ್ಟಪ್ಪನಹಳ್ಳಿ MPCSಗೆ ಆಯ್ಕೆಯಾದ ಎಲ್ಲರೂ JDS ಪಕ್ಷದ ಬೆಂಬಲಿತರಾಗಿದ್ದಾರೆ. ನಮ್ಮೂರು ಡೈರಿಯಲ್ಲಿ ದಿನವೊಂದಕ್ಕೆ 400 ಲೀಟರ್ ಸಂಗ್ರಹವಾಗುತ್ತಿದ್ದು, ಇನ್ನಷ್ಟು ಹೈನೋದ್ಯಮ ಅಭಿವೃದ್ಧಿಗೆ ಶ್ರಮಿಸಿ ಈಗಿರುವ ಸ್ವಂತ ಕಟ್ಟಡದ ಮೇಲೆ ಇನ್ನೊಂದು ಮಹಡಿ ಕಟ್ಟಿ ಮೀಟಿಂಗ್ ಹಾಲ್ ಮಾಡಲಾಗುವುದು, BMC ಕೇಂದ್ರ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ SKrishnareddy ತಿಳಿಸಿದರು. ಈ ವೇಳೆ ನಿರ್ದೇಶಕ
ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. 12 ಜನ ಸದಸ್ಯರು, 2 ಮಹಿಳಾ ಸದಸ್ಯರು, 1 ST ರಿಸರ್ವೇಷನ್ನು, 1 SC ರಿಸರ್ವೇಷನ್ನು, 1 BCMB, ಇನ್ನು ಮಿಕ್ಕಿದ್ದು ಜನರಲ್ ಕ್ಯಾಟಗರಿಯಲ್ಲಿ ಆಗಿರ್ತಾರೆ ಸರ್. ಇದು 4ನೇ ಟರ್ಮು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಉಪಾಧ್ಯಕ್ಷರಾಗಿ ನರಸಿಂಹಯ್ಯ ಅಂತ, ಇದು ಅವರು 4ನೇ ಟರ್ಮ್ ಡೈರೆಕ್ಟ್ರು ಪ್ಲಸ್ 2 ಟರ್ಮು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಏನಾಗಿದೆ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಫಿಲ್ಟರ್ ವಾಟರ್ ಫಿಲ್ಟರ್ಗೆ 1 BMC ಮೇಲೆ 1 ಇದು ಕಟ್ಟಡ, 1 ಮೀಟಿಂಗ್ ಹಾಲ್ ಒಂದು ಇದು ಮಾಡಬೇಕು ಅಂತಂದು ಬಯಸ್ತಾ ಇದ್ದೀವಿ ಸರ್. ಎಷ್ಟು ಲೀಟ್ರ್? 280-300 ಲೀಟ್ರ್ ಹಾಲು ಆಗ್ತದೆ. ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಕೃಷ್ಣಾರೆಡ್ಡಿ, ಗ್ರಾಮ ಪಂಚಾಯತಿ ಸದಸ್ಯರು, ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಕೃಷ್ಣಾರೆಡ್ಡಿ. ಈ ವೇಳೆ ನಿರ್ದೇಶಕರಾದ ಕೆಂಪಾರೆಡ್ಡಿ, ಎ ನಾರಾಯಣ ಸ್ವಾಮಿ, ಅವಲಪ್ಪ, ವೆಂಕಟೇಶಪ್ಪ, ಮಾಜಿ ಕಾರ್ಯದರ್ಶಿ ದೊಡ್ಡೇಗೌಡ, ಸಿಬ್ಬಂದಿ ಶ್ರೀನಿವಾಸ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಮರು ಸೇರ್ಪಡೆ ಬಗ್ಗೆ ಚರ್ಚೆ ನಡೆಸಿದ್ದು, ಅಮಿತ್ ಶಾ ಗ್ರೀನ್ ಸಿಗ್ನಲ್ ನೀಡುತ್ತಿದ್ದಂತೆ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇಂದು ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಚರ್ಚೆ ಬಳಿಕ ಬಿಜೆಪಿ ಮರು ಸೇರ್ಪಡೆ ಬಗ್ಗೆ ಅಮಿತ್ ಶಾ ಒಪ್ಪಿಗೆ ಸೂಚಿಸಿದ ಬಳಿಕ ಜಗದೀಶ್ ಶೆಟ್ಟರ್ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶೆಟ್ಟರ್ ಅವರನ್ನ ಬಿಜೆಪಿಗೆ ಕರೆತರಲು ಹೈಕಮಾಂಡ್ ಪ್ಲಾನ್ ಮಾಡಿದ್ದು ಸಕ್ಸಸ್ ಕೂಡ ಆಗಿದೆ. ಪಕ್ಷ ಸೇರ್ಪಡೆ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಉಪಸ್ಥಿತರಿದ್ದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಿಜೆಪಿ ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು. ನಮ್ಮೆಲ್ಲರ ನಾಯಕರ ಅಂತ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಂತ ಆತ್ಮೀಯರಂತ ಬಿವೈ ವಿಜೇಂದ್ರ ಅವರೇ, ಇನ್ನೊಬ್ಬ ಬಿಜೆಪಿ ಮುಖಂಡರು ಕೇಂದ್ರ ಸಚಿವರು ಅಂತ ರಾಜೀವ್ ಚಂದ್ರಶೇಖರ್ ಅವರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಒಂದು ಸಂತೋಷದ ಸಂಗತಿ. ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ 8-9 ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ರಾಜ್ಯದಲ್ಲಿರುವಂತಹ ಶಾಸಕರು, ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು, ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು. ಮತ್ತು ರಾಷ್ಟೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂತಹ ಒಂದು ಆಶೆಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು, ಹಿಂದಿನ ಅಧ್ಯಕ್ಷರಂತ ಅಮಿತ್ ಶಾ ಅವರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ. ಬಹಳ ಒಂದು ಅತ್ಯಂತ ಗೌರವದಿಂದ, ಒಂದು ಹೆಚ್ಚಿನ ರೀತಿಯಾದ ಪ್ರೀತಿ ವಿಶ್ವಾಸದಿಂದ ಅವರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದ ಹತ್ತಿರ ಮಲಪ್ರಭಾ ನದಿಯಲ್ಲಿ ಈಜಲು ತೆರಳಿದ್ದ ಯುವಕನೊಬ್ಬ ಮುಳುಗಿ ಮೃತಪಟ್ಟ ಘಟನೆ ನಡೆದಿದ್ದು, ಅಗ್ನಿಶಾಮಕ ಸಿಬ್ಬಂದಿಗಳು ಮೃತದೇಹವನ್ನು ಹೊರತೆಗೆದಿದ್ದಾರೆ. ಒಕ್ಕುಂದ ಗ್ರಾಮದ ನಿವಾಸಿ ಆಕಾಶ ಚಂದ್ರಪ್ಪ ಭದ್ರಶೆಟ್ಟಿ 17 ವರ್ಷದ ಮೃತಪಟ್ಟ ಯುವಕ, ಸ್ನೇಹಿತರೊಂದಿಗೆ ಈಜಲು ತೆರಳಿದ್ದಾಗ ಘಟನೆ ಸಂಭವಿಸಿದೆ. ಪೊಲೀಸ್ ಹಾಗೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದಾಗ ಅವರು ಮೀನುಗಾರರು ತೇಪೆ ಬಳಸಿ ಕಾರ್ಯಾಚರಣೆ ನಡೆಸಿದರು. ಮೃತದೇಹ ಪತ್ತೆಯಾಗಿದೆ. ಮೃತ ವಿದ್ಯಾರ್ಥಿ ಒಕ್ಕುಂದ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ PUC ಓದುತ್ತಿದ್ದ.
ಮೃತದೇಹ ಪತ್ತೆಯಾಗುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.